ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಎಲೆಕೋಸಿನಿಂದ ಎಲೆಕೋಸಿನ ಕಡಲೆಬೇಳೆ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಯಾವಾಗಲೂ ಕಡಲೆಬೇಳೆ ಹಾಗೆ ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿ ಮಾಡಿರ್ತೀವಿ, ಈ ಎಲೆಕೋಸನ್ನ ಬಳಸಿ ಮಾಡಿರಲ್ಲ. ಇದೊಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬಾ ಸುಲಭ. ಈಗ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ 1/4 ಕೆಜಿ ಕಡಲೆಬೇಳೆ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು 4-5 ಗಂಟೆಗಳ ಕಾಲ ನೆನೆ ಹಾಕಬೇಕು. ನೋಡಿ, ಈ ರೀತಿ ಚೆನ್ನಾಗಿ ನೆನಿಬೇಕು. ನಾನೀಗ ಈ ಕಡಲೆಬೇಳೆನ 5 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. 1 ಕಪ್ನಷ್ಟು ಎಲೆಕೋಸನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಬೇಕು. ನೋಡಿ, ಈ ರೀತಿ ಸಣ್ಣದಾಗಿರ್ಬೇಕು. 1/2 ಕಪ್ನಷ್ಟು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಬೇಕು, ಅಥವಾ ನೀವು 1-2 ಮೀಡಿಯಂ ಸೈಜ್ ಈರುಳ್ಳಿನಾದ್ರೂ ತಗೋಬಹುದು. ಖಾರಕ್ಕೆ ತಕ್ಕಂತೆ ಹಸಿರುಮೆಣಸಿನ್ಕಾಯಿ 1-5-6 ತಗೋಬಹುದು. ಶುಂಠಿ 1/2 ಇಂಚ್ನಷ್ಟು ಅದನ್ನ ಹೊಟ್ಟೆ ತೆಗೆದು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕರಿಬೇವು ಸ್ವಲ್ಪ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಕರಿಯೋದಕ್ಕೆ ಬೇಕಾಗುವಷ್ಟು ಎಣ್ಣೆ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ನಾವು 1 ಪಾತ್ರೆಯಲ್ಲಿ ನೀರನ್ನ ಬಿಸಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕಾಯಿಸ್ಕೊಂಡಿರ್ಬೇಕು. ಕಾಯಿಸಿ ತೆಗೆದು ಬಿಡಬೇಕು. ನಂತರ ಇದಕ್ಕೆ 1/2 ಟೇಬಲ್ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ನೋಡಿ, ನಾವು ಎಲೆಕೋಸನ್ನ ಹೆಚ್ಚಿಟ್ಕೊಂಡಿದ್ದೀವಲ್ಲ, ಇದನ್ನ ಹಾಕೊಳ್ಬೇಕು. ಇದನ್ನ ಹಾಕೊಂಡು 1-2 ನಿಮಿಷ ಇದರಲ್ಲೇ ಬಿಡಬೇಕು. ನೋಡಿ, ಈಗ ಇದನ್ನ ತಿರುಗಿಕೊಟ್ಟು 1-2 ನಿಮಿಷ ಹೀಗೆ ಬಿಡೋಣ. 2 ನಿಮಿಷ ಆದ ನಂತರ ನಾವು ಇದನ್ನ ಸೋಸ್ಕೊಳ್ಬೇಕಾಗತ್ತೆ. ನಾವು ನೀರು ಬಿಸಿ ನೀರಿಗೆ ಹಾಕ್ತಿರೋ ಕಾರಣ, ಯಾಕಂದ್ರೆ ತುಂಬಾ ಇದಕ್ಕೆ ಕೆಮಿಕಲ್ನ ಸಿಂಪಡಿಸಿರ್ತಾರೆ, ಅದಕ್ಕೋಸ್ಕರ, ಅದು ಹೋಗೋದಕ್ಕೋಸ್ಕರ. ಮತ್ತೆ ಸ್ವಲ್ಪ ಬಿಸಿನೀರಲ್ಲಿ ಹಾಕೋದ್ರಿಂದ ಮೃದುನೂ ಬರುತ್ತೆ. ಇದನ್ನ 2 ಟೈಮ್ ನಾವು ಈ ರೀತಿ ತೊಳ್ಕೊಳ್ಬೇಕು. ಇನ್ನೊಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡು ಮತ್ತೆ ಇದನ್ನ ಅದಕ್ಕೆ ಹಾಕಿ ತೊಳ್ಕೊಳ್ಬೇಕಾಗತ್ತೆ. ನಾನು ಈಗ 2 ನಿಮಿಷ ಆಗಿದೆ. ನಾನು 1ರಲ್ಲಿ ತೆಗೆದು ಮತ್ತೆ ಇನ್ನೊಂದು ಸಾರಿ ನಾನು ನೀರನ್ನ ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ಸೋಸ್ಕೊಳ್ಬೇಕು. ಒಂದು ಸ್ಟ್ರೈನರ್ ಹಾಕಿ ಸೋಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಯಾವ ನೀರಿನ ಅಂಶನೂ ಸಹ ಇರಬಾರ್ದು, ಆ ರೀತಿ ಸೋರ್ಕೊಳ್ಳೋಕ್ಕೆ ಬಿಡಬೇಕು. ಈಗ ಇದು ಕಂಪ್ಲೀಟ್ ಆಗಿ ಇದನ್ನ ಬಿಡೋಣ ನೀರು ಸೋರ್ಕೊಳ್ಳೋದಕ್ಕೆ. ನಾವು ಮೊದಲಿಗೆ ಈಗ ಕಡಲೆಬೇಳೆನ ರುಬ್ಕೊಳ್ಬೇಕಾಗತ್ತೆ. ಮೊದಲಿಗೆ 1 ಜಾರ್ ತಗೊಂಡು ನೋಡಿ, ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಶುಂಠಿ ಬೇಡ ಅನ್ನೋರು ಸ್ಕಿಪ್ ಮಾಡಿ. ಹಾಗೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕಿ ನೀರು ಹಾಕದೇನೆ ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗೆ ಅಂದರೆ ಹಸಿಮೆಣಸಿನಕಾಯಿ ಮಾತ್ರ ನುಣ್ಣಗೆ ಪೇಸ್ಟ್ ಆಗಬೇಕು. ನಾನೀಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ನೋಡಿಕೊಂಡು ತಗೊಳ್ಳಿ, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಇದಕ್ಕೆ ಉಪ್ಪು ತುಂಬಾ ಕಡಿಮೆನೇ ಹಿಡಿಯುತ್ತೆ. ಈಗ 1/4 ಟೇಬಲ್ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ರುಬ್ಕೊಳ್ಳೋಣ. ನೋಡಿ, ಈಗ ಮೆಣಸಿನ್ಕಾಯಿ ಶುಂಠಿ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಿದೆ. ಈ ರೀತಿ ತರತರಿಯಾಗಿ ಪುಡಿ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ನೀವು ಬರೀ ಮೆಣಸಿನ್ಕಾಯಿನ ಮಾತ್ರ, ಶುಂಠಿ ಮೆಣಸಿನ್ಕಾಯಿನ ಮಾತ್ರ ಚೆನ್ನಾಗಿ ರುಬ್ಕೊಳ್ಳಿ. ನಂತರ ಸ್ವಲ್ಪ ಕಡಲೆಬೇಳೆ ಹಾಕಿ ರುಬ್ಕೊಳ್ಳಿ. ಕಡಿಮೆ ಮೆಣಸಿನ್ಕಾಯಿ ಶುಂಠಿ ಇದ್ರೆ ಈ ರೀತಿ ರುಬ್ಕೊಳ್ಳಿ. ನೋಡಿ, ಈಗ ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ. ಎಲ್ಲ ಕಡಲೆಬೇಳೆನೂ ಇದೇ ರೀತಿ ನಾವು ರುಬ್ಕೊಳ್ಳೋಣ. ನಾವು ಮೊದಲು ಯಾವ ರೀತಿ ರುಬ್ಕೊಂಡ್ರೂ ತರ್ತರಿಯಾಗಿ ಅದೇ ರೀತಿ ರುಬ್ಕೊಳ್ಬೇಕು. ನೋಡಿ, ಈಗ ತರ್ತರಿಯಾಗಿ ರುಬ್ಕೊಂಡಿದ್ದಾಗಿದೆ. ಇದನ್ನು ನಾವು ಬಟ್ಲಿಗೆ ಹಾಕ್ಕೊಳ್ಳೋಣ. ಇಷ್ಟೇ ತರ್ತರಿಯಾಗಿ ರುಬ್ಕೊಳ್ಬೇಕು, ಜಾಸ್ತಿ ಪೇಸ್ಟ್ ಮಾಡಕ್ಕೆ ಹೋಗಬೇಡಿ. ನಾವೀಗ ಸೋಸ್ಕೊಂಡಿರೋವಂಥ ಎಲೆಕೋಸನ್ನ ಹಾಕ್ಕೊಳ್ಳೋಣ. ನೋಡಿ, ನೀರು ಇರಬಾರ್ದು. ನೀರಿದ್ರೆ ನಾವು ವಡೆ ಕಟ್ಟೋದಕ್ಕೆ ಆಗಲ್ಲ, ತುಂಬ ನೀರಾಗ್ಬಿಡುತ್ತೆ, ಎಣ್ಣೆಗೆ ಬಿಟ್ಟಾಗ ಚೆನ್ನಾಗಿ ಬರಲ್ಲ ವಡೆ. ಅದಕ್ಕೋಸ್ಕರನೇ ನಾನು ಮೊದಲೇ ಹೇಳಿದ್ದು. ನೋಡಿ, ಕಡಲೆಬೇಳೆಗೂ ಸಹ ನೀರು ಹಾಕದೆ ಹಾಗೆ ಗಟ್ಟಿಯಾಗಿ ರುಬ್ಕೊಳ್ಬೇಕು. ನೀರು ಜಾಸ್ತಿ ಆದರೆ ನಾವು ವಡೆನ ಎಣ್ಣೆಗೆ ಹಾಕೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಹಾಗೆ ನಾವು ಈರುಳ್ಳಿ ಇವೆಲ್ಲ ಮಿಶ್ರಣನ ಮಿಕ್ಸ್ ಮಾಡಿದ ತಕ್ಷಣವೇ ನಾವು ವಡೆ ತಗ್ಬಿಡ್ಬೇಕು. ಆಗ್ಲೂ ಸ್ವಲ್ಪ ಹೊತ್ತು ಬಿಟ್ಟರೆ ನಾವು ಎಣ್ಣೆಯಲ್ಲಿ ಹಾಕಿದಾಗ ನೀರು ಬಿಟ್ಕೊಂಡು ಬಿಡುತ್ತೆ, ವಡೆ ಹಾಕೋದಕ್ಕಾಗಲ್ಲ. ಈಗ ನಾವು ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿನ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಬಳಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಸಬ್ಬಕ್ಕಿ ಸೊಪ್ಪು ಸಹ ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಮೊದಲೇ ಕಡಲೆಬೇಳೆ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ, ಅದನ್ನು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಈಗ ಕರಿಬೇವು ಹಾಕ್ಕೊಳ್ಳೋಣ.
ಕರಿಬೇವು ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು, ಇಷ್ಟಪಡೋದಾದರೆ ಹಾಕ್ಕೊಳ್ಳಿ. ಈಗ ಈ ಎಲ್ಲ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಎಲ್ಲ ಕಡೆ ಬೆರೆತ್ಕೊಳ್ಬೇಕು. ನಾವು ಫಸ್ಟು ಒಬ್ಬೆ ರುಬ್ಬಿದಾಗ ಹಾಕಿದ್ವಿ, ಅದು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿನೂ ನಾವು ಹಿಸ್ಕೋದಕ್ಕೆ ಹೋಗಬಾರ್ದು. ಈರುಳ್ಳಿನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ತೆಳುವಾಗಿ ಬಿಡುತ್ತೆ ಈ ಹಿಟ್ಟು. ಇದನ್ನು ಕೈಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ವಡೆ ತುಂಬಾ ರುಚಿಯಾಗಿರುತ್ತೆ. ನಾವು ನೋಡಿ ಫ್ರೆಂಡ್ಸ್, ನಾನು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ, ನೀವು ಆ ವಿಷಯನ ತುಂಬ ಗಮನದಲ್ಲಿಟ್ಕೊಳ್ಬೇಕು. ಏನಂದರೆ ಕಡಲೆಬೇಳೆಗೆ ಕರೆಕ್ಟಾಗಿ ನಾವು ಈರುಳ್ಳಿ ಮತ್ತು ಎಲೆಕೋಸನ್ನು ತೊಗೋಬೇಕು. ತುಂಬ ಜಾಸ್ತಿ ತೊಗೊಂಡ್ರೂ ಸಹ ನಾವು ಈ ರೀತಿ ಉಂಡೆ ಕಟ್ಟೋದಕ್ಕಾಗಲ್ಲ, ಒಡೆದೋಗ್ಬಿಡುತ್ತೆ. ನೋಡಿ ಹದ ಇಷ್ಟು ಕರೆಕ್ಟಾಗಿರಬೇಕು. ಕನ್ಸಿಸ್ಟೆನ್ಸಿ ನಾನು ಎಷ್ಟು ತೋರಿಸಿದ್ದೀನೋ ನೀವು ಅಷ್ಟೇ ತೊಗೊಳ್ಳಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೀವು ಇನ್ನೂ ಒಂದು ಟೈಮ್ ಇದನ್ನು ಟೇಸ್ಟ್ ಮಾಡಿ ಉಪ್ಪು ಸರಿಯಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಬೋದು. ಚೆಕ್ ಮಾಡಿದ ನಂತರ ನೀವು ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾವೀಗ ಇದನ್ನ ಉಂಡೆ ಕಟ್ಕೊಳ್ಬೇಕು. ನಾವು ಈ ಉಂಡೆ ಕಟ್ಕೊಳ್ಳೋದಕ್ಕೆ ಮುಂಚೆ ಎಣ್ಣೆನ ಬಿಸಿಗಿಟ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಗಿಟ್ಟಿದ್ದಾಗಿದೆ, ಈಗ ಉಂಡೆ ಕಟ್ಕೊಳ್ಳೋಣ. ನಿಮಗೆ ಎಷ್ಟು ಸೈಜ್ ಬೇಕೋ, ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನಾಗಿ ಮಾಡ್ಕೊಳ್ಳಿ. ನಾನು ಇಷ್ಟು ದಪ್ಪ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ರೌಂಡಾಗಿ ಉಂಡೆ ಕಟ್ಕೊಂಡು ಇಟ್ಕೊಳ್ಬೇಕು. ಈ ರೀತಿ ಎಲ್ಲವನ್ನು ಒಂದೇ ಸೈಜ್ನಲ್ಲಿ ನಾವು ಉಂಡೆ ಕಟ್ಟಿಟ್ಕೊಳ್ಳೋಣ. ನೋಡಿ ಈಗ ಉಂಡೆ ಕಟ್ಕೊಂಡಿದ್ದಾಗಿದೆ. ನಾನು ಇಷ್ಟು ಮಾತ್ರ ನಾನೀಗ ಉಪಯೋಗಿಸ್ತಾ ಇದ್ದೀನಿ, ಯಾಕಂದರೆ ತುಂಬ ಜಾಸ್ತಿ ಆಗಿದೆ. ನಮ್ಮನೇಲಿ ಯಾರೂ ಇಷ್ಟು ತಿನ್ನೋದಿಲ್ಲ, ಅದರಿಂದ ನಾನು ಇದನ್ನು ಫ್ರಿಡ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ನೀವು ಫ್ರಿಡ್ಜಲ್ಲಿ ಎತ್ತಿಡೋದಕ್ಕೆ ಮುಂಚೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ನೀಟಾಗಿ ಮುಚ್ಚಿಟ್ಟು ಯೂಸ್ ಮಾಡಿ. ಆದರೆ ಫ್ರಿಡ್ಜಲ್ಲಿ ಇಡೋದು ಅಷ್ಟು ಒಳ್ಳೆಯದಲ್ಲ. ಆ ರೀತಿ ಏನಾದರೂ ಸಮಯ ಸಂದರ್ಭ ಒಂದೊಂದು ಟೈಮ್ ಹಾಗಾಗುತ್ತೆ. ಆ ರೀತಿ ಆದಾಗ ಇದನ್ನು ಎತ್ತಿಟ್ಬಿಟ್ಟು ಮತ್ತೆ ನಾವು ಮಾರನೇ ದಿನ ಯೂಸ್ ಮಾಡ್ಕೊಳ್ಬೋದು. ಈಗ ಎಣ್ಣೆ ಕಾದಿದೆಯಾ ಅಂತ ನೋಡೋಣ. ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ ಹಾಕಿದ ತಕ್ಷಣ ಮೇಲೆ ಬರ್ತಾ ಇದೆ. ಈಗ ಎಣ್ಣೆ ಕಾದಿದೆ. ನೋಡಿ ಇಷ್ಟು ಕಾದ್ರೆ ಸಾಕು. ನಾವೀಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಉರಿನ. ನೋಡಿ ಒಂದು ಬಟ್ಲಲ್ಲಿ ನೀರಿಟ್ಕೊಳ್ಬೇಕು. ನೀರಿಟ್ಕೊಂಡ ನಂತರ ನಾವು ಕೈ ತೇವ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಎರಡು ಕೈನೂ ತೇವ ಮಾಡಿಕೊಂಡು, ನೀವು ನೀರಿಗೆ ಬದಲಾಗಿ ಎಣ್ಣೆ ಸಹ ಯೂಸ್ ಮಾಡ್ಬೋದು. ನಾನು ನೀರೇ ಯೂಸ್ ಮಾಡ್ತಾ ಇದ್ದೀನಿ, ಹಾಗೇನೂ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಇನ್ನೊಂದು ಸರಿ ರೌಂಡ್ ಮಾಡಿಕೊಂಡು, ನೋಡಿ ಈ ರೀತಿ ಮಧ್ಯ ಕೈಯಿಂದ ಪ್ರೆಸ್ ಮಾಡ್ಕೊಳ್ಬೇಕು. ಪ್ರೆಸ್ ಮಾಡಿಕೊಂಡ್ರೆ ಮಧ್ಯ ನೋಡಿ ದಪ್ಪಗಿರುತ್ತೆ, ಹೊರಗಡೆ ಎಲ್ಲ ಸಣ್ಣಗಿರುತ್ತೆ, ಅದು ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಈ ರೀತಿ ನಾವು ಒಡೆನ ಹಾಕ್ಕೋಬೇಕು. ಈಗ ನಿಧಾನವಾಗಿ ಎಣ್ಣೆಗೆ ಬಿಡೋಣ. ನೋಡಿ ನಾವು ಮೊದಲು ಯಾವ ರೀತಿ ಮಾಡಿಕೊಂಡ್ರು ಅದೇ ರೀತಿ ಮಾಡೋಣ. ನೋಡಿ ಈ ರೀತಿ ಮಾಡೋದ್ರಿಂದ ವಡೆ ತುಂಬಾ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ. ಒಬ್ಬೊಬ್ರು ಈ ರೀತಿ ತಟ್ಟಿಬಿಡ್ತಾರೆ, ಆ ರೀತಿ ತಟ್ಟಿದ್ರೆ ನೋಡಿ ಈ ರೀತಿ ತಟ್ಟಿಬಿಟ್ರೆ ಫುಲ್ಲು ತೆಳ್ಳಗಾಗ್ಬಿಡುತ್ತೆ. ಆ ರೀತಿ ಇಷ್ಟಪಡೋರು ನೀವು ಈ ರೀತಿನೇ ತಟ್ಟಿ ಹಾಕ್ಕೊಳ್ಳಿ ಈ ರೀತಿ ಮಾಡೋದಕ್ಕಿಂತ. ನೋಡಿ ಈ ರೀತಿ ಮಾಡಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ಎಷ್ಟು ಚೆನ್ನಾಗಾಗಿದೆ ನೋಡಿ, ಶೇಪ್ ಚೆನ್ನಾಗಿ ಬಂದಿದೆ. ನೋಡಿ ಈಗ ಪೂರ್ತಿ ವಡೆಗಳನ್ನ ಹಾಕಿದಾಗಿದೆ. ಈಗ ಮೀಡಿಯಂ ಫ್ಲೇಮ್ ಇಟ್ಕೊಳ್ತಾ ಇದ್ದೀನಿ. ನಾವೀಗ ತಕ್ಷಣ ಇದನ್ನ ಕದಲಿಸ್ಬಾರ್ದು, ಕದಲಿಸಿದ್ರೆ ಎಲ್ಲ ಕಿತ್ತೋಗ್ಬಿಡುತ್ತೆ. ಒಂದ್ ಎರಡು ನಿಮಿಷ ಇದೇ ರೀತಿ ನಾವು ಬಿಟ್ಬಿಡ್ಬೇಕು, ನಂತರ ತಿರು ಹಾಕೊಳ್ಳೋಣ. ಈಗ ಒಂದ್ ಎರಡು ನಿಮಿಷ ಆಗಿದೆ. ನೋಡಿ ಇದನ್ನ ತಿರು ಹಾಕೊಳ್ಳೋಣ. ನೋಡಿ ಎಲ್ಲ ಚೆನ್ನಾಗಿ ತೇಲ್ತಾ ಇದೆ. ಈ ರೀತಿ ಬಂದಾಗ ನಾವು ತಿರು ಹಾಕೊಳ್ಬೇಕು. ಎಲ್ಲ ಬಿಡಿಬಿಡಿ ಆಗಿದೆ, ಒಂದಕ್ಕೊಂದು ಕಚ್ಕೊಂಡಿಲ್ಲ, ಆಗ ನಾವು ತಿರು ಹಾಕೊಳ್ಬೇಕು. ನೋಡಿ ನಾವು ಮೀಡಿಯಂ ಫ್ಲೇಮಲ್ಲೇ ಹದವಾಗಿ ಈ ರೀತಿ ತಿರುಕೊಡ್ತಾ ಇರಬೇಕು, ಹದವಾಗಿ ಬೇಯಿಸ್ಕೊಳ್ಬೇಕು. ತುಂಬ ಉರಿ ಇಟ್ಟು ಬೇಯಿಸ್ಕೊಂಡ್ರೆ ಮಧ್ಯದಲ್ಲಿ ಬೇಯೋದಿಲ್ಲ, ಹೊರಗಡೆ ಮಾತ್ರ ಫುಲ್ಲು ಸೀದೋಗಿರುತ್ತೆ. ನೋಡಿ ಈಗ ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ತಿರುಕೊಡೋಣ. ನಾವು ಮಧ್ಯದಲ್ಲಿ ಕೈ ಬಿಡದೆ ತಿರುಕೊಡ್ತಾ ಇರಬೇಕು. ಈಗ ಆಲ್ಮೋಸ್ಟ್ ವಡೆ ರೆಡಿ ಆಗ್ತಾ ಬಂದಿದೆ. ನೋಡಿ ಇನ್ನೂ ಸ್ವಲ್ಪ ವೈಟ್ ವೈಟ್ ಇದೆ ಇಲ್ಲೆಲ್ಲ. ಈ ಎಲೆಕೋಸ್ ಆಗಿರೋದ್ರಿಂದ ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ನೋಡಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಎಲ್ಲ ವಡೆಗಳು ಒಂದೇ ಕಲರ್ ಬರುತ್ತೆ, ಹಾಗೆ ಹದವಾಗಿ ಬೆಂದಿರುತ್ತೆ. ಈಗ ಇದನ್ನ ಇನ್ನೂ ಒಂದು ಎರಡು ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ತಿರು ಕೊಡ್ತಾ ಇರಬೇಕು. ನೋಡಿ ನಾವು ಮಧ್ಯದಲ್ಲಿ ಈ ರೀತಿ ತಿರು ಹಾಕೊಳ್ತಾ ಇರಬೇಕು, ಯಾವ್ದು ಬೆಂದಿದೆಯೋ ಯಾವ್ದು ಬೆಂದಿಲ್ಲ ಅಂತ ನೋಡಿಕೊಂಡು. ಈಗ ಆಲ್ಮೋಸ್ಟ್ ನೋಡಿ ಬೆಂದಿದೆ, ಒಂದೇ ಕಲರ್ ಬಂದಿದೆ,
ಹಾಗೆ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ. ಈಗ ಇದೆಲ್ಲ ತೆಗಿಯೋಣ. ಇದು ತೆಗಿಬೇಕಾದ್ರೆ ನಾವು ಫುಲ್ಲು ಲೋ ಫ್ಲೇಮ್ ಮಾಡ್ಕೊಳ್ಬೇಕು. ಇದನ್ನು ತೆಗಿತಾ ಇದ್ದೀನಿ ನೋಡಿ, ಫುಲ್ಲು ಎಣ್ಣೆನ ರೋಸ್ತಿ ತೆಗಿಬೇಕು. ನಿಮಗೆ ಸೈಡ್ಸಲ್ಲೆಲ್ಲ ನೀಟಾಗಿ ಗೊತ್ತಾಗುತ್ತೆ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ, ಹಾಗೆ ಎಲೆಕೋಸು ಸಹ ಚೆನ್ನಾಗಿ ರೋಸ್ಟ್ ಆಗಿದೆ. ಇಷ್ಟು ಬೆಂದರೆ ಸಾಕು. ಒಳ್ಳೆ ಘಮ ಬರ್ತಾ ಇದೆ, ತುಂಬಾನೇ ರುಚಿಯಾಗಿರುತ್ತೆ ನೋಡಿದ್ರಲ್ಲ. ಎಷ್ಟು ಸುಲಭವಾಗಾಯ್ತು ಅಂತ, ತುಂಬಾನೇ ಬೇಗ ಆಗುತ್ತೆ ಈ ಎಲೆಕೋಸಿನ ವಡೆ. ಈಗ ರುಚಿಕರವಾದ ಎಲೆಕೋಸಿನ ಕಡಲೆಬೇಳೆ ವಡೆ ರೆಡಿಯಾಗಿದೆ. ತುಂಬಾನೇ ರುಚಿಯಾಗಿರುತ್ತೆ, ಹಾಗೆ ತುಂಬಾನೇ ಸುಲಭ. ನಿಮ್ಗೆ ಇದರ ಟೇಸ್ಟ್ ಗೊತ್ತಾಗಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಒಂದ್ಸಾರಿ ಟ್ರೈ ಮಾಡಲೇಬೇಕು ನೋಡಿ. ಈ ರೆಸಿಪಿನ ನೀವು ಟ್ರೈ ಮಾಡಿ, ಹಾಗೆ ರೆಸಿಪಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.